ಇದ್ದಾರಲ್ಲ ಇವರು ಮೂಲ ಭಾರತವರ ಸುಮ್ಮನೆ ನಾವು ಇವೆಲ್ಲ ಚರ್ಚೆ ಮಾಡಬಾರದು ಅಂತ ಹೇಳಿ ಇದೀವಿ. ಬಸವರಾಜ ಬೊಮ್ಮಾಯಿ, ನಾನು ಆರ್ಯರ ಪಂಥಕ್ಕೆ ಸೇರಿದವನ ಇಲ್ಲ ದ್ರಾವಿಡ ಪಂಥಕ್ಕೆ ಸೇರಿದವನ ಅಂತ, ನಾನು ದ್ರಾವಿಡ ಪಂಥಕ್ಕೆ ಸೇರಿದವನು ಅಂತ ಹೇಳಿ. ಆರ್ಯರು ಮಧ್ಯ ಪ್ರಾಚ್ಯ ಪ್ರದೇಶದಿಂದ ಬಂದ್ರು, ಮಧ್ಯ ಏಷ್ಯಾದಿಂದ ಬಂದ್ರು ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಹಿಂದೆ, ಅವರು ಭಾರತೀಯರಾಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಯಾರು ಮೊದಲ ಆರ್ಯ ದ್ರಾವಿಡ ಬಿಡೋದು, ಭಾರತ ದೇಶದೊಳಗೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಸಮಾಜವಾದಿ ಹೆಸರಿನ ಮೇಲೆ ರಾಜಕಾರಣಕ್ಕೆ ಬಂದಿರುವಂಥವ್ರು. ಯಾವ ಕುಟುಂಬ ಆಡಳಿತವನ್ನ ವಿರೋಧ ಮಾಡಿ ನೀವು JDSನಿಂದ ಹೊರಗೆ ಬಂದ್ರಿ, ಆ JDSಗೂ ಕೈ ಕೊಟ್ರಿ, ನಿಮ್ಮನ್ನು ಬೆಳೆಸಿದಂತ JDSಗ ಇವತ್ತು ಅದೇ ಕುಟುಂಬವಾದ ಇರತಕ್ಕಂಥ ಕಾಂಗ್ರೆಸ್ನಲ್ಲಿ ನೀವು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಮುಗಲ್ ಬಂದು ಆಗ್ಬೇಕಾದ್ರೆ ಯಾರಿಗೆ ಕಾರಣ ಈ ದೇಶದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದೀರಿ, ಯಾಕಪ್ಪ ಗೊತ್ತಿದ್ರು ಅವರು ಅವ್ರು ಜಾಗ ಕೊಟ್ಟವ್ರೆ ಬ್ರಿಟಿಷ್ನವ್ರು ಇನ್ನೂರು ವರ್ಷ ಆಡ್ಬೇಕಾದ್ರೆ ಈ ದೇಶದ ಯಾರ ಕಾರಣ ನಾವು ಇವೆಲ್ಲ ನಾನು ಪ್ರಸ್ತಾಪ ಮಾಡಕ್ ಹೋಗಲ್ಲ, ಅದು ಹೇಳಿದ್ರೆ ಮತ್ತೆ ಶುರು ನಮ್ಮ ಮೇಲೆ. ಸಿದ್ದರಾಮಯ್ಯನವರು ಕೇವಲ ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಹಿರಿಯ ನಾಯಕರು ಹೌದು. ಅವ್ರು ಮಾತನಾಡುವಾಗ ಯಾಕೋ ಇತ್ತಿತ್ತಲಾಗಿ ಮಾನಸಿಕ ಸ್ಥಿತಿಗತಿ ಸರಿ ಇರುವುದಿಲ್ಲ, ಅವರು ಆವೇಶದಿಂದ ಮಾತಾಡ್ತಾ ಇದ್ದಾರೆ. RSS ಬಗ್ಗೆ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು, RSS ನೋರು ಈ ದೇಶದವರೇ ಅಲ್ಲ ಅಂತ. ಈ ಒಬ್ಬ ಅಲೆಮಾರಿ ಸಿದ್ದರಾಮಯ್ಯನೇ ಒಬ್ಬ ಅಲೆಮಾರಿ, ಒಂದ್ಸರಿ ಚಾಮುಂಡೇಶ್ವರಿ ಎಲ್ಲೋ ನಿಂತ್ಕೋತಾರೆ, ಇನ್ನೊಂದ್ಸರಿ ಬಾದಾಮಿಯಲ್ಲಿ ನಿಂತ್ಕೋತಾರೆ, ಇನ್ನೊಂದ್ಸರಿ ಮುಂದಿನ ಸರಿ ಎಲ್ಲಿ ನಿಂತ್ಕೋತಾರೋ ಗೊತ್ತಿಲ್ಲ. ಈ ಅಲೆಮಾರಿಗೆ RSS ಬಗ್ಗೆ ಕಲ್ಪನೆನೇ ಇಲ್ಲ. ನಾವೆಲ್ಲರೂ ಕೂಡ RSS ಇಂದ ಬೆಳೆದಂತ ಸ್ವಯಂ ಸೇವಕರು, ನಾವು ಈ ದೇಶದವರಲ್ಲೇನು. RSS ಈ ದೇಶವನ್ನ ಉಳಿಸ್ತಾ ಇರೋಂತ ಒಂದು ವಿಶೇಷವಾದ ಸಂಘಟನೆ. ಸಿದ್ದರಾಮಯ್ಯನವರು ತಮ್ಮ ಅಧ್ಯಕ್ಷರ ಮೂಲದ ಬಗ್ಗೆ, ತಥಾಕಥಿತ ರಾಷ್ಟ್ರೀಯ ನಾಯಕರ ಮೂಲದ ಬಗ್ಗೆ, ಅವ್ರು ಎಲ್ಲಿರ್ತಾರ ಎಲ್ಲಿ ಹೋಗ್ತಾರ ಅನ್ನೋದ್ರ ಬಗ್ಗೆ ಎಲ್ಲೂ ಮಾತಾಡುವುದಿಲ್ಲ. ಇವತ್ತು ತುಷ್ಟೀಕರಣದವನ್ನ ಮಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಭ್ರಮೆಯೊಳಗಿದ್ದಾರೆ. ಅವರು ಇರುವೆಗಳು ಕಟ್ಟಿದ ಗೂಡಿನಲ್ಲಿ ಹಾವು ಹೊಕ್ಕಂತೆ ಹೊಕ್ಕು ತಾವು ಏನಾದರೂ ಮಾಡಿ ಇಟಲಿಯ ಮೂಲದ ನಾಯಕರನ್ನ ಒಲಿಸಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಭ್ರಮೆ ಹೊಕ್ಕಿರುವ ಕಾರಣಕ್ಕೆ ಇವತ್ತು RSS ಟೀಕೆ ಮಾಡ್ತಾರೆ. ಭಾರತ 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 ಏನಾದ್ರೆ